ಬಾಸ್ ಬಿಗ್ ಬಾಸ್ ಎಲ್ಲಾ ಕಡೆನೂ ಬಿಗ್ ಬಾಸ್ ಆದ್ರೆ ಬಿಗ್ ಬಾಸ್ ಇಂದ ಒಬ್ರು ಮಿಡ್ ವೀಕ್ ಅಲ್ಲಿ ಹೊರಗೆ ಬಂದ್ರು ಅಂತ ತಕ್ಷಣ ಎಷ್ಟು ಮಂದಿ ಇವ್ರ ಇವ್ರ ಅನ್ನುವಂತ ರೀತಿಯಲ್ಲಿ ಕ್ವೆಶ್ಚನ್ ಮಾರ್ಕ್ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಶುರುವಾಯಿತು. ಸೊ ಇವತ್ತು ನನ್ನ ಜೊತೆ ಬಿಗ್ ಬಾಸ್ ನ ಲೇಡಿ ಬಾಸ್ ಅಂತಾನೆ ಹೇಳ್ಬೋದು ಇವರನ್ನ, ಯಾಕಂದ್ರೆ ನಾ ಹೇಳ್ತಿರೋದಲ್ಲ, ಆಲ್ರೆಡಿ ಅವರಿಗೆ ಒಂದು ಟೈಟಲ್ ನ ಕೊಟ್ಬಿಟ್ಟಿದ್ದಾರೆ. ಸೊ ಲೇಡಿ ಬಾಸ್ ತನಿಷಾ ಕುಪ್ಪಂಡ ಅವರು ಇದಾರೆ. ಸೊ ಅವರನ್ನ ನಾನು ವೆಲ್ಕಮ್ ಮಾಡ್ತಿದ್ದೀನಿ. ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ಮನ್ನ ನೋಡಿ. ಲೇಡಿ ಬಾಸ್ ಅಂತ ಹೆಸರು ಕೇಳೋದಕ್ಕೆ ಸ್ವಲ್ಪ ಖುಷಿನೂ ಆಗುತ್ತೆ, ಭಯನೂ ಆಗುತ್ತೆ. ಓಕೆ, ಸೊ ಬಾಸ್ ಲೇಡಿ, ಬಾಸ್ ಬೇಬಿ ಅಂತಿದ್ದೀವಿ, ಬಾಸ್ ಲೇಡಿ ಆಗೋಗ್ಬಿಟ್ಟಿದ್ದೀರಿ. ಸೊ ಬಿಗ್ ಬಾಸ್ ಒಳಗಿಂದಕ್ಕಿಂತ ನಾನು ಇವಾಗ ಸ್ವಲ್ಪ ಹೊರಗಡೆ ಬಂದ್ಮೇಲೆ ಹೇಗಿತ್ತು ಅನ್ನೋ ಎಕ್ಸ್ಪೀರಿಯನ್ಸ್ ನ ನಾನು ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬಿಗ್ ಬಾಸ್ ಹೋದಾಗ ಒಂದಷ್ಟು ತಯಾರಿ ಅನ್ನೋದಿದ್ದೇ ಇರುತ್ತೆ, ಅಂಡ್ ಅಲ್ಲಿ ಒಂದು ನೀವು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಂದ್ರೆ ಈಗ ಮಾತಾಡ್ಬೇಕಾದ್ರೆ ನೀವು ಅನ್ನೋದಕ್ಕಿಂತ ನಿಮ್ಮ ಕಾಸ್ಟ್ಯೂಮರ್ ಒಂದ್ ರೀತಿ ಮಾತಾಡ್ಬೇಕಾದ್ರೆ ಹೇಳಿದ್ದು, ಅಲ್ಲಿ ಮೇಕಪ್ ಮಾಡೋದಕ್ಕೆ ಅಥವಾ ಕಾಸ್ಟ್ಯೂಮ್ ಏನಾದ್ರೂ ಸ್ವಲ್ಪ ವೇರಿಯೇಷನ್ ಆದ್ರೂ ಕೂಡ ರೆಡಿ ಮಾಡೋದಕ್ಕೆ ಇರ್ತಾರೆ ಅನ್ನುವಂತಹ ಒಂದು ಮಾತು ಹೊರಗಡೆ ತುಂಬಾ ಚರ್ಚೆ ಆಯ್ತು. ಮೊದಲನೇದಾಗಿ ಈ ವಿಚಾರ ನನಗೆ ಗೊತ್ತಿರಲಿಲ್ಲ, ನಿಮ್ ಬಾಯಲ್ಲೇ ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ಒಳಗಡೆ ನಾವು ಹೊಸ ವ್ಯಕ್ತಿಯನ್ನ ನೋಡೋದೇನೆ, ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರಲ್ಲ ಅವರು, ಇಲ್ಲಾಂತಂದ್ರೆ ನಾವೇನಾದ್ರು ತಪ್ಪು ಮಾಡಿದಾಗ ಗ್ರಾಸರೀಸ್ ಎತ್ಕೊಂಡು ಹೋಗಕ್ ಬರ್ತಾರಲ್ಲ ಎಲ್ಲ ಮುಖವಾಡ ಹಾಕೊಂಡು, ಅವರು ಇಷ್ಟು ಬಿಟ್ರೆ ಇನ್ನೇನು ಕಾಣಿಸಲ್ಲ ನಮ್ಗೆ, ಇನ್ನೇನು ನೋಡಕ್ ಸಿಗಲ್ಲ. ಕಾಸ್ಟ್ಯೂಮರ್ ಇಸ್ ಲೈಕ್ ವೇ ಟು ಫಾರ್ ನಮ್ಗೆ. ಎಮರ್ಜೆನ್ಸಿ ಅಂದಾಗ ಡಾಕ್ಟರ್ ಅವರು ಮಾಸ್ಕ್ ಹಾಕೊಂಡೆ ಬಂದಿರ್ತಾರೆ, ದಟ್ಸ್ ಆಲ್. ಇನ್ನೇನು ಕಾಣಿಸಲ್ಲ ಅಲ್ಲಿ, ಆ ತರದ ಫೆಸಿಲಿಟೀಸ್ ಎಲ್ಲ ಏನೂ ಇರಲ್ಲ. ನಾವೇನ್ ಇಲ್ಲಿಂದ ರೆಡಿ ಮಾಡ್ಕೊಂಡು ಹೋಗಿರ್ತೀವಿ ಅಥವಾ ನಾವ್ ಅಲ್ಲಿ ಹೋಗಿ ಪಿನ್ಗಿನ್ ಹಾಕೊಂಡು ಏನ್ ರೆಡಿ ಮಾಡ್ಕೊಳ್ತೀವಿ ಅದಷ್ಟೇ, ದರ್ ಇಸ್ ನಥಿಂಗ್ ಅಂಡ್ ಎಕ್ಸ್ಟ್ರಾ ಫೆಸಿಲಿಟಿ ಅಂತ ಏನೂ ಬರಲ್ಲ. ಅಲ್ಲಿ ನಾವೇನ್ ರೆಡಿ ಆಗ್ತೀವಿ ಅಥವಾ ನಾವೇನ್ ನೋಡ್ಕೋತೀವಿ ನಮ್ಮನ್ನ ನಾವು ಅಷ್ಟೇ. ಓಕೆ, ಸೂಪರ್. ಇವಾಗ ಬಿಗ್ ಬಾಸ್ ಮನೆಗೆ ಹೋಗುವಾಗ ಹೋದಂತವ್ರೆಲ್ಲ ಅಂದ್ರೆ ಅಸಮರ್ಥರು ಅಂತ ಯಾರೆಲ್ಲ ಹೋಗಿದ್ದಾರೆ, ಈಗಲೇ ಇವಾಗ ಇರೋರೆಲ್ಲ ಅವರೇನೆ ಅಂದ್ರೆ ಮೇನ್ ಟಾಪ್ ಸಿಕ್ಸ್ ಅಲ್ಲಿ ಇವಾಗ ಏನ್ ಬಂದಿದ್ದಾರೆ, ಸೊ ಅವರೆಲ್ಲರೂ ಕೂಡ ಸಮರ್ಥರಾಗಿನೇ ಇವಾಗ ಮಿಂಚ್ತಾ ಇದಾರೆ ಅಂತ ಹೇಳ್ಬೋದು. ನೀವು ಕೂಡ ಅಸಮರ್ಥರಾಗಿ ಹೋಗಿದ್ದು ಬಿಗ್ ಬಾಸ್ಗೆ, ಸೊ ಹೇಗೆ ಅನ್ನಿಸ್ತು ನಿಮ್ಗೆ ಅಲ್ಲಿದ್ದಾಗ ನಿಮ್ಮ ಒಂದು ಟೀಮ್ ಅನ್ನ ನೋಡಿದಾಗ? ಇಂಥವ್ರೇನಾದ್ರೂ ನಮ್ಮನ್ ಯಾಕೆ ಇವರು ಅಸಮರ್ಥರು ಅಂತ ಕನ್ಸಿಡರ್ ಮಾಡಿದ್ದಾರೆ? ಡೆಫಿನೆಟ್ ಆಗಿ ಈ ಒಂದು ಟೀಮ್ ಆ ಒಂದು ಫೈನಲ್ ಫಿನಾಲೆವರೆಗೂ ಹೋಗುತ್ತೆ ಅಂತ ಏನಾದ್ರು ಅನ್ಸಿದುಂಟಾ ಅಂತ? ಖಂಡಿತವಾಗ್ಲೂ ಅನ್ಸಿತ್ತು, ಬಟ್ ಎಂಟರ್ ಆಗ್ಬೇಕಾದ್ರೆ ನಮಗೆ ಗೊತ್ತೇ ಇಲ್ಲ. ಮಾಮೂಲಿ ನಾವು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದೀವಿ, ಖುಷಿ ಖುಷಿಯಾಗಿ ಹೋಗ್ತೀವಿ, ವಾವ್ ಮನೆ ಸೂಪರ್ ಆಗಿದೆ, ದೊಡ್ಡದಾಗಿದೆ ಅಂತೆಲ್ಲ ಹೇಳ್ತೀವಿ. ಈ ತರದೊಂದು ತಲೆಯಲ್ಲಿ ನನ್ನ ತಲೆಯಲ್ಲಿ ಇತ್ತು. ಅದು ಸಕ್ಸಸ್ಫುಲ್ ಆಗಲಿಲ್ಲ, ಬಿಕಾಸ್ ವೋಟಿಂಗ್ ಅಂತ ಬರುತ್ತೆ, ಸಮಥಿಂಗ್ ಸ್ಪೆಷಲ್ ಈ ಸೀಸನ್, ಸೊ ವೋಟಿಂಗ್ ಅಂತ ಬರುತ್ತೆ. ಆ ವೋಟಿಂಗ್ ಅಲ್ಲಿ ಜನರ ಅಭಿಪ್ರಾಯದ ಪ್ರಕಾರ ನಾವು ಒಳಗಡೆ ಹೋಗೋದಕ್ಕೆ ಅರ್ಹತೆ ಇಲ್ಲದೆ ಇರೋರು ಅಂತ ಬರುತ್ತೆ. ಒಂದು 80% ಅಭಾವ ಇರಬೇಕಾಗತ್ತೆ, ಅದಕ್ಕೋಸ್ಕರ ನಮಗೆ 70 ಒಳಗಡೆ ಏನೋ ಸಿಗುತ್ತೆ, ಸೊ ಅಸಮರ್ಥರು ಅಂತ ನನ್ನ ಒಂದು ವೇಟಿಂಗ್ ರೂಮಲ್ಲಿ ಹಾಕ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಜನರಿಗೆ ನಾವು ಬರೀ ಆರ್ಟಿಸ್ಟ್ ಆಗಿ ಗೊತ್ತಿರ್ತೀವಿ, ಹೆಚ್ಚು ನಮ್ಮ ಬಗ್ಗೆ ಏನೂ ಗೊತ್ತಿರಲ್ಲ. ಒಳಗಡೆ ಹೋದವರೆಲ್ಲರೂ ಸಮರ್ಥರು ಅಂತ ಜನ ಭಾವಿಸಿದ್ರು, ಬಟ್ ಅವ್ರಿಗೆ ಆಕ್ಚುಲಿ ಆ ಕೆಪಾಸಿಟಿ ಇರಲಿಲ್ಲ. ಜಾಸ್ತಿ ಏನು ಇದ್ ಮಾಡಕ್ ಹೋಗ್ಲಿಲ್ಲ ಅವರು, ಅಥವಾ ಬೇಗ ಹೋದ್ರು, ಈ ತರದೆಲ್ಲ ಆಯ್ತು. ಅಸಮರ್ಥರು ಅಂತ ಇದ್ದಂತ 6 ಜನರಲ್ಲಿ ಎಲ್ಲರೂ ಸಮರ್ಥರೇನೆ. ಎಲ್ರಿಗೂ ಅವ್ರದೇ ಆದಂತ ಒಂದು ಸಾಮರ್ಥ್ಯ ಇತ್ತು, ಅವ್ರದೇ ಆದಂತ ಒಂದು ಕ್ವಾಲಿಟಿ ಇತ್ತು, ಅದನ್ನ ಅವ್ರು ಹೊರಗೆ ಆಗ್ತಾ ಬಂದಿದ್ದಾರೆ. ಆ ಕಾರಣಕ್ಕೇನೆ ಹೆಚ್ಚು ಅಸಮರ್ಥರು ಈ ಒಂದು ಟಾಪ್ 6 ಲಿಸ್ಟ್ ಅಲ್ಲಿ ಇದ್ದಾರೆ. ಹೆಚ್ಚು ಹೆಚ್ಚು ಅವರೇ ಇದ್ದಾರೆ, ಇಬ್ಬರು ಅಷ್ಟೇನೆ. ಖಾಲಿ ಹಾಗೂ ವಿನಯ್ ಅಷ್ಟೇನೆ ಸಮರ್ಥರಲ್ಲಿ ಹೋದಂತವ್ರು. ಅವರು ಹೋದಂತವ್ರು 12 ಜನ, ನಾವು ಹೋದಂತವ್ರು 6 ಜನ, ಸೊ 11 ಜನ 6 ಜನ ಆ ರೀತಿ. ಅದರಲ್ಲಿ ಇಬ್ರು ಮಧ್ಯದಲ್ಲಿ ಆ್ಯಡ್ ಆಗ್ತಾರೆ, ಅವರು ಕೌಂಟ್ ಆಗಲಿಲ್ಲ. ಬಟ್ ಸಮರ್ಥರು ಅಂತ ಬಂದಾಗ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಬಟ್ ಅಸಮರ್ಥರು ಅಂತ ಬಂದಾಗ ಅಸಮರ್ಥರು ಏನೇನ್ ಮಾಡ್ಬೇಕು, ಹೇಗಿರ್ಬೇಕು ಅನ್ನೋದ್ರದ್ದು ಒಂದಷ್ಟು ದೊಡ್ಡ ಲಿಸ್ಟ್ ಇರುತ್ತೆ, ವಿಚ್ ಇಸ್ ವೇ ಟು ಡಿಫಿಕಲ್ಟ್, ವೇ ಟು ಡಿಫಿಕಲ್ಟ್. ನಾವು ನಮ್ಮ ಪ್ರತಿದಿನದ ಪ್ರತಿನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೋದು ನಮ್ಗೆ ಹೆಚ್ಚಾಗಿರುತ್ತೆ. ಆ ಒಂದು ಇದರಲ್ಲಿ 17 ಜನರ ಕೆಲಸಗಳನ್ನ ನಾವು ಮಾಡ್ಬೇಕು ಅಂತಂದ್ರೆ ಇಟ್ಸ್ ವೇ ಟು ಬಿಗ್, ತುಂಬಾ ದೊಡ್ಡ ಕೆಲಸ ಅದು ಮಾಡೋದು. ಅಂಡ್ ಎಸ್ಪೆಷಲಿ ಆ ವಾರದಲ್ಲಿ ಐ ತಿಂಕ್ ನಾನು ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿದ್ದೀನಿ. ಅಂಡ್ ನೆಲದಲ್ಲಿ ಮಲ್ಕೊಳ್ಬೇಕಾದ್ರೆ ಹೇಗ್ ಮಲಗಿರ್ತೀವಿ ಅಷ್ಟು ಆ ಪಾರ್ಟ್ ಪೇನ್ ಆಗಿರ್ತಿತ್ತು ನಮ್ಗೆ. ನನ್ಗೆ ಐ ಡೋಂಟ್ ನೋ, ಬೇರೆಯವರು ಸ್ವಲ್ಪ ಅಭ್ಯಾಸ ಇರೋರಿದ್ರು, ಇನ್ ಕೆಲವ್ರಿಗೆ ಪರವಾಗಿಲ್ಲ ಅನ್ನೋ ಹಂಗಿತ್ತು, ಇನ್ ಕೆಲವ್ರು ಅದನ್ನೇ ಕಂಟಿನ್ಯೂ ಮಾಡಿದ್ರು. ಬಟ್ ಫಾರ್ ಮೀ ಇಟ್ ವಾಸ್ ನಾಟ್ ಈಸಿ. ನನ್ಗೆ ಅಲ್ಲಿ ನೆಲದ ಮೇಲೆ ಮಲ್ಕೊಳ್ಳೋದಾಗಿರ್ಬೋದು, ಕೂತ್ಕೊಳ್ಳೋದಾಗಿರ್ಬೋದು, ಇಟ್ ವಾಸ್ ತುಂಬಾ ಇರಿಟೇಟಿಂಗ್ ಇತ್ತು. ಅಂಡ್ ಆನ್ ಟಾಪ್ ಆಫ್ ಇಟ್ ಎಲ್ಲರ ಕೆಲಸ ನಾವು ಮಾಡ್ಬೇಕಾಗಿತ್ತು, ಅವೆಲ್ಲ ತುಂಬಾ ಹಿಂಸೆ ಅನ್ನೋ ಒಂದು ಪದ ಪರ್ಫೆಕ್ಟ್ ಆಗುತ್ತೆ ಅದಕ್ಕೆ. ಆ ವಾರ ಪೂರ್ತಿ ಹಾಗೆ ಇತ್ತು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.